नमस्ते इवत्तु राज्यदल्लि एल्ल कडे ओंदु देवस्थानगळन्नु ध्वंस माडुवंत ओंदु प्रक्रिये मैसूरिनल्लीग प्रारंभवागिदे इदक्के राज्य सरकारवे नेर होणे इवत्तु ಏನೇನು ಸಾಬೂಬು ಹೇಳ್ತಾ ಇದ್ದಾರೆ ಅದು ಕಾಂಗ್ರೆಸ್ ಸರ್ಕಾರ ಏನು ಅವತ್ತು ಏನದರನ್ನು ಪಟ್ಟಿ ಮಾಡಿದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಇವತ್ತು ಅಧಿಕಾರ ನಡೆಸುವವರು ಏನು ಮಾಡ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಇದನ್ನು ನಿಲ್ಲಿಸುವ ಶಕ್ತಿ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಇವರು ಹೇಳಬೇಕು ಯಾಕಂದ್ರೆ ಇವತ್ತು ದಿನ ಬೆಳಗಾಗಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ದೇವಸ್ಥಾನ ಇಲ್ಲದಂತ ಒಂದು ಪರಿಸ್ಥಿತಿ ಮೈಸೂರಿನಲ್ಲಿ ನಿರ್ಮಾಣವಾಯಿತು ಅದೇ ರೀತಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ವೈದ್ಯನಾಥ ದೇವಸ್ಥಾನ ಕೊಡಂಗೇಮುರ ಶಕ್ತಿನಗರದಲ್ಲಿ ಈ ದೇವಸ್ಥಾನ ಇದೆ ಇದನ್ನು ಕೂಡ ಏನು ಇದು ಅನಧಿಕೃತ ಅಂತ ಹೇಳ್ಕೊಂಡು ಇವತ್ತು ಸರ್ಕಾರ ಏನು ಇದನ್ನು ಪಟ್ಟಿಯಲ್ಲಿ ಲಿಸ್ಟ್ನಲ್ಲಿ ಇದನ್ನು ಕೂಡ ಅಳವಡಿಸಿದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮೂಲಕ ಇದನ್ನು ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ಒಪ್ಪುವುದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಯಾವುದೇ ಹೋರಾಟಕ್ಕೂ ಕೂಡ ಹಿಂದೂ ಮಹಾಸಭ ಸಿದ್ಧವಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇವತ್ತು ಮೈಸೂರಿನಲ್ಲಿ ಕೂಡ ಬೃಹತ್ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಆದರೆ ನಾವು ಯಾವುದೇ ಒಂದು ದೇವಸ್ಥಾನವನ್ನು ಧ್ವಂಸ ಮಾಡಿದ ಮೇಲೆ ಪ್ರತಿಭಟನೆ ಮಾಡೋದಕ್ಕಿಂತ ಮೊದಲು ಈ ದೇವಸ್ಥಾನದ ಒಂದು ಏನಾದರೂ ಒಂದು ಚೂರು ಅದಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಾವು ಅದಕ್ಕೆ ಮೊದಲೇ ಅದಕ್ಕೆ ಹೋರಾಟಕ್ಕೆ ರೂಪುರೇಷೆಯನ್ನು ತಯಾರು ಮಾಡಬೇಕು ಅಂತೇಳಿ ನನ್ನ ಈ ಸಂದರ್ಭದಲ್ಲಿ ಮುಖ್ಯವಾಗಿ ವಿಚಾರ ಏನಂದರೆ ಇವತ್ತು ನಾವೇನು ಹೇಳ್ತಾ ಇದ್ದೇವೆ ಅಂದರೆ ಯಾವುದೇ ಒಂದು ತಹಸೀಲ್ದಾರಿಗೆ ಇದನ್ನು ಬಂದು ಏನು ಬುಲ್ಡೋಸರ್ ತಗೊಂಡು ಬಂದು ಒಡೆಯುವಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಮುಖ್ಯವಾಗಿ ನಾನು ತಾಯಂದರಲ್ಲಿ ಒಂದು ವಿನಂತಿ ಏನಂದರೆ ತಮ್ಮ ಮನೆಯಲ್ಲಿರುವಂಥ ಬುಲ್ಡೋಸರ್ ಡ್ರೈವರ್ಗಳಿಗೆ ಹೇಳಬೇಕು ನನಗೆ ಇಂಥ ದೇವಸ್ಥಾನವನ್ನು ಒಡೆದು ತರುವಂಥ ಅಕ್ಕಿಯ ಇಲ್ಲ ಏನು ಮನೆಗೆ ತರ್ತೀಯ ಅದು ಬೇಡ ಅಂತೇಳಿ ತಾಯಂದರು ಹೇಳುವಂಥ ಒಂದು ಕೆಲಸಕ್ಕೆ ಎಲ್ಲ ಮಾತೆಯರು ಕೈ ಜೋಡಿಸ್ಕೊಂಡು ಮುಖ್ಯವಾಗಿ ಇದೊಂದು ಅಭಿಯಾನನೇ ಆಗಬೇಕು ಯಾವುದೇ ಒಂದು ದೇವಸ್ಥಾನಕ್ಕೆ ಯಾವುದೇ ಒಬ್ಬ ಬುಲ್ಡೋಸರ್ ಡ್ರೈವರ್ ನಾನು ಇಂಥ ಕೆಲಸ ಮಾಡೋದಿಲ್ಲ ಒಂದು ಲಕ್ಷ ಸಂಬಳ ಒಂದು ಗಂಟೆ ಕೊಟ್ಟರು ಕೂಡ ಮಾಡೋದಿಲ್ಲ ಅಂತ ಒಂದು ಕೆಲಸಕ್ಕೆ ಅದನ್ನು ಮನೆಯಲ್ಲಿರುವಂಥ ತಾಯಂದರು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮಾಧ್ಯಮ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಇವತ್ತು ಒಡೆದಾದ ನಂತರ ದೇವಸ್ಥಾನ ಇನ್ನು ಒಡೆಯುವಂಥ ತುರಾತುರೆಯಲ್ಲಿ ಒಡಿಬೇಡಿ ಅಂತೇಳಿ ಮುಖ್ಯಮಂತ್ರಿಯವರು ಹೇಳಿಕೆ ಕೊಡ್ತಾ ಇದ್ದಾರೆ ಹಾಗಾದರೆ ಒಡೆದಂಥ ಈ ದೇವಸ್ಥಾನಕ್ಕೆ ಏನು ಗತಿ ಅದನ್ನು ಸರ್ಕಾರದ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಹಿಂದೂ ಮಹಾಸಭಾ ಬೇಡಿಕೆಯನ್ನು ಇಡ್ತಾ ಇದ್ದೇವೆ ಈಗಾಗಲೇ ನಾವು ಮುಂದೆ ಮುಖ್ಯಮಂತ್ರಿಯನ್ನು ಭೇಟಿಯಾಗಲಿಕ್ಕಿದ್ದೇವೆ ಇದರ ಉದ್ದೇಶವನ್ನು ಇಟ್ಕೊಂಡು ಮನವಿಯನ್ನು ಕೂಡ ನೀಡ್ತಾ ಇದ್ದೇವೆ ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತಾ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದೆ. ನನ್ನ ಹೆಸರು ಡಾಕ್ಟರ್ ಎಲ್ ಕೆ ಸುವರ್ಣ, ಅಖಿಲ ಭಾರತ ಹಿಂದೂ ಮಹಾಸಭಾ ರಾಜ್ಯ ಅಧ್ಯಕ್ಷ. ಈಗ ತಾನೇ ಅಧ್ಯಕ್ಷರು ಈ ವೈದ್ಯನಾಥ ದೇವಸ್ಥಾನ ಒಡೆಯುವುದರ ಬಗ್ಗೆ ಮಾಹಿತಿ ನೀಡಿದರು. ಈ ದೇವಸ್ಥಾನವನ್ನು ಬಂದು ನೋಡಿದ ಕೂಡಲೇ ಇಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಕಾಣ್ತಾ ಇಲ್ಲ. ಒಂದು ಮಾರ್ಗಕ್ಕೆ ತೊಂದರೆ ಆಗಿರಬೇಕು, ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಬೇಕು, ಆದರೆ ಇಲ್ಲಿರುವಂಥದ್ದು ವಿಚಾರ ಅಂತೇಳಿದರೆ ಯಾವುದೇ ರೀತಿ ತೊಂದರೆ ನಡೀತಾ ಇಲ್ಲ. ಆದರೂ ಮಾಹಿತಿ ತಿಳ್ಕೊಳ್ಳುವಾಗ ನಮಗೆ ತಿಳಿದು ಬಂತು, ಯಾವುದೋ ಒಬ್ಬ ಪಂಚಾಯತಿನ ಕಾರ್ಯದರ್ಶಿ, ಅದು ಕೂಡ ಅನ್ಯ ಧರ್ಮದವರಾಗಿದ್ದಾನೆ, ಅವನು ಇದನ್ನು ಲೀಸ್ಟಲ್ಲಿ ಹಾಕಿದ್ದಾನೆ ಅಂತ. ಎಲ್ಲ ಅಧಿಕಾರಿಗಳಲ್ಲಿ ಒಂದು ವಿನಂತಿ, ಹಿಂದೂ ದೇವಸ್ಥಾನವನ್ನು ಟಾರ್ಗೆಟ್ ಮಾಡೋದು ಅಲ್ಲ, ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡೋದು, ಇದನ್ನು ಬಿಟ್ಟು ಆ ದೇಶದ ಒಳಿತಿಗಾಗಿ ಒಂದು ಆಲೋಚನೆ ಮಾಡೋದು ಒಳ್ಳೆಯದು. ಇಲ್ಲವಾದಲ್ಲಿ ಹಿಂದೂ ಮಹಾಸಭಾ ಕಠಿಣವಾಗಿ ಇದರ ಬಗ್ಗೆ ನಿಲುವನ್ನು ನಾವು ತಗೊಳ್ತೇವೆ. ಎಲ್ಲ ಕಡೆಯಿಂದ ಈ ಅಧಿಕಾರಿಗಳ ವಿರುದ್ಧ ನಿಲ್ಲುವ ಬದಲು ಅವರಿಗೆ ಯಾವ ರೀತಿ ನಮ್ಮ ಸಾರ್ವಜನಿಕರಿಂದ ಉತ್ತರ ಕೊಡಬೇಕು ಅದನ್ನು ನಾವು ತೋರಿಸಿಕೊಡ್ಬೇಕಂತಿದ್ದೇವೆ. ಇದೇ ರೀತಿ ಈ ಕರ್ನಾಟಕದಲ್ಲಿ ಯಾವುದು ಲಿಸ್ಟ್ ಮಾಡಿದ್ದಾರೆ ಅದನ್ನು ಮರುಪರಿಶೀಲನೆ ಮಾಡಬೇಕು. ಅದಲ್ಲದೆ ಅದರಲ್ಲಿ ಯಾವುದ್ಯಾವುದು ನಿಜಾಂಶವಾಗಿ ತೆಗೆಯುವಂಥ ಇದೆ ಸಾರ್ವಜನಿಕ ತೊಂದರೆ, ಅದರಲ್ಲಿ ತೆಗೆಯೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಇಂಥ ಇವತ್ತು ನೋಡುವಂಥ ಈ ವೈದ್ಯನಾಥ ದೇವಸ್ಥಾನ ಇದನ್ನು ನೋಡಿದ ಕೂಡಲೇ
ಯಾರಿಗೂ ಗೊತ್ತಾಗುತ್ತೆ ಇದನ್ನು ಉದ್ದೇಶಪೂರ್ವಕವಾಗಿ ತೆಗಿಬೇಕಂತ ಹೇಳಿ ಯಾರೋ ಒಬ್ಬನ ಷಡ್ಯಂತ್ರ ನಡೆದಿದೆ ಇದನ್ನು ಈಗಾಗಲೇ ನಿಲ್ಲಿಸಬೇಕು ಷಡ್ಯಂತ್ರ ಮಾಡುವುದು ಸುಲಭ ಅಲ್ಲ ಆ ಮುಂದೆ ನಡೆಯುವಂತ ಅದನ್ನು ಎದುರಿಸುವಂತ ಸಮಸ್ಯೆ ಬರುವಾಗ ಅವನಿಗೆ ಎದುರಿಸಲಿಕ್ಕೆ ಕೂಡ ಶಕ್ತಿ ಬೇಕು ಇದು ಹಿಂದೂ ಸಮಾಜವನ್ನು ಎದುರಾಕುವುದು ಖಂಡಿತ ಸರಿಯಲ್ಲ ಇದರಿಂದ ಎಲ್ಲರಿಗೂ ಹೇಳ್ತಾ ಇದ್ದೇನೆ ಈ ಕೆಲಸ ಮಾಡಬೇಡಿ ನ್ಯಾಯಯುತ ಒಳ್ಳೆ ರೀತಿಯಲ್ಲಿ ಈ ಸಮಾಜವನ್ನು ಕಟ್ಟೋಣ ಅದನ್ನು ಬಿಟ್ಟು ಒಬ್ಬರಿಗೆ ಅನ್ಯಾಯ ಮಾಡೋದು ಇನ್ನೊಬ್ಬರಿಗೆ ಅನ್ಯಾಯ ಇದ್ದದ್ದನ್ನು ಸರಿ ಮಾಡೋದು ಅದು ಮಾಡಬೇಡಿ ಈ ರೀತಿ ನಿಮಗೆ ಸಂದೇಶ ನೀಡ್ತಾ ಇದ್ದೇವೆ ಜಿಲ್ಲಾ ಶಾಸಕರಿಗೆ ಮತ್ತು ಸಚಿವರಿಗೆ ಏನಾದರೂ ಮನವಿ ಏನಾದರೂ ಕೊಡ್ತೀರಾ ಜಿಲ್ಲಾ ಶಾಸಕರು ಜಿಲ್ಲಾ ಸಚಿವರಿಗೆ ಮನವಿ ಕೊಡುವುದಲ್ಲ ಅವರಿಗೆ ಗೊತ್ತಿರಬೇಕಲ್ಲ ಈ ಈ ಮೊದಲು ಯಾವುದಾದ್ರೂ ಒಂದು ನಡೆದ್ರೆ ಅಲ್ಲಿ ಮೊದಲು ಬೇರೆ ಸರ್ಕಾರ ಇರುವಾಗ ನಾವು ಇದ್ದವರು ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಬೆಳೆಸಿ ದೊಡ್ಡ ಮಾಡಿಕೊಂಡು ಬಂದವರು ನಾವು ನಮಗೆ ಗೊತ್ತಿದೆ ಏನು ಸಮಸ್ಯೆ ಇದ್ದರೆ ನಾವೇ ಅಲ್ಲಿ ಕೂತ್ಕೊಳ್ಳೋದು ಎಲ್ಲರೂ ಬರ್ತಾ ಇದ್ದೇವೆ ಎಲ್ಲರೂ ರಾಷ್ಟ್ರ ಸೇರ್ತಾ ಇದ್ದೇವೆ ಆದರೆ ಇವತ್ತಿಗೆ ಒಂದು ಜನ ಮಾತಾಡೋದಿಲ್ಲ ಒಬ್ಬರು ಬರ್ತಾ ಇಲ್ಲ ಯಾಕಂತ ಹೇಳಿದರೆ ಇಲ್ಲಿಗ ಇರುವಂಥ ಶಾಸಕರಲ್ಲಿ ಯಾರಿಗೂ ದಂಬಿಲ್ಲದಾಗೆ ಆಗಿದೆ ಒಬ್ಬರಿಗೂ ಗಡಿಸಿಲ್ಲ ಒಬ್ಬರು ಮಾತಾಡೋಷ್ಟು ಗಡಿಸಿಲ್ಲ ಅದೇ ಮೇಲುಗಡೆ ಉತ್ತರ ಕರ್ನಾಟಕನ ಅಲ್ಲ ಬೇರೆ ಕಡೆ ಹೋಗುವಾಗ ಮುಟ್ಲಿಗೆ ಧೈರ್ಯ ಇಲ್ಲ ಅಷ್ಟು ಜೋರಿದ್ದಾರೆ ನಮ್ಮ ಸೂರ್ಯ ಅವರು ಎಂ ಪಿ ಸೂರ್ಯ ಅವರ ಕ್ಷೇತ್ರದಲ್ಲಿ ಇಂಥ ನಡೆದರೆ ಕ್ಷಣ ಮಾತ್ರದಲ್ಲಿ ಅವರು ನಿಲ್ಲಿಸ್ತಿದ್ರು ಅದೇ ಕಾರವಾರದಲ್ಲಿ ಅನಂತ ಹೆಗಡೆ ಅವರ ಕ್ಷೇತ್ರ ಅಲ್ಲಿ ನಡೆದರೆ ಅವರು ಕೂಡ ನಿಲ್ಲಿಸ್ತಿದ್ರು ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತಾಡುವ ಶಕ್ತಿ ಯಾರಿಗೂ ಇಲ್ಲ ಯಾರಾದರೂ ಮಾತಾಡುವಂಥ ಬಿ ಜೆ ಪಿ ಲೀಡರ್ ಮುಂದೆ ಬಂದರೆ ಅವನನ್ನು ತುಳಿಯುವ ಶಕ್ತಿ ಮಾಡ್ತಾರೆ ಇದು ಸಲ್ಲದ ಇದು ಮಾಡಬಾರ್ದು ಇದಕ್ಕೆ ಹಿಂದೂ ಮಹಾಸಭ ವಿರೋಧವಾಗಿದೆ ಹಾಗೂ ಹಿಂದೂ ಸಮಾಜ ಕೂಡ ಅಷ್ಟೇ ಈ ಮುಂದಿನ ದಿನಕ್ಕೆ ಇವರು ಎದುರಿಸಬೇಕು ಇದನ್ನು ಆದಷ್ಟು ಬೇಗ ಸರಿ ಮಾಡಬೇಕು ಅಷ್ಟೇ ನಮ್ಮದು ನನ್ನ ಹೆಸರು ಸರ್ ನವೀನ್ ಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಿಂದೂ ಮಹಾಸಭಾ